ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಕೃಷ್ಣೇಗೌಡನ ಆನೆ ಗದ್ಯಪಾಠದ ಎರಡನೆಯ ಭಾಗದ ವಿವರಣೆಯನ್ನು ನೋಡಿದ್ದೇವೆ ಈ ವಿಡಿಯೋದಲ್ಲಿ ಅಧ್ಯಾಯ ಮೂರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ರಚನೆ ಮಾಡಿರುವ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯಪಾಠದ ಅಧ್ಯಾಯ ಮೂರನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಅಧ್ಯಾಯ ಮೂರರಲ್ಲಿ ಬರುವಂತಹ ಪಾತ್ರ ಪರಿಚಯವನ್ನು ತಿಳಿಯೋಣ ಇಲ್ಲಿ ಪಾತ್ರಗಳು ಬರುವಂತಹ ಪ್ರಮುಖ ಪಾತ್ರಗಳು ಎಂದರೆ ದುರ್ಗಪ್ಪ ಇವನು ಲೈನ್ಮೆನ್ ಹಾಗೂ ಲೇಖಕರಾದಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ಹಾಗೂ ಫಾರೆಸ್ಟರ್ ನಾಗರಾಜು ಈ ಮೂರು ಪಾತ್ರಗಳು ಭಾಗ ಮೂರರಲ್ಲಿ ನಮಗೆ ಕಾಣಸಿಗುತ್ತವೆ ಇನ್ನು ಅಧ್ಯಾಯ ಮೂರನ್ನು ನೋಡೋಣ ಈ ವಿಡಿಯೋ ಮುಖಾಂತರ ದುರ್ಗಪ್ಪ ನನ್ನ ಬಳಿ ಕೊಡಲಿ ತೆಗೆದುಕೊಂಡು ಹೋಗಿ ಮೂರು ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮೆನ್ ನಾರಾಯಣನ ಜೊತೆ ಮೈ ಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದ ದುರ್ಗಪ್ಪನನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ನೋಡುತ್ತಾರೆ ಅವರನ್ನು ನೋಡಿದ ತಕ್ಷಣ ಹೀಗೆ ಮಾತನಾಡಿಸುತ್ತಾರೆ ಏನಯ್ಯ ದುರ್ಗಪ್ಪ ಕೊಡಲಿ ಒತ್ಕೊಂಡು ಎತ್ಲಾಗೆ ಓದಿಯೋ ಪತ್ತೇನೇ ಇಲ್ವಲ್ಲ ಎಂದು ಕೇಳಿದ ಅದಕ್ಕೆ ದುರ್ಗಪ್ಪ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ ಪೂರ್ಣಚಂದ್ರ ತೇಜಸ್ವಿಯರು ಇಲ್ಲಿ ಇಲ್ಲಿ ಯಾಕೆ ನಿಂತಿದ್ದೀಯೋ ಎಂದು ಕೇಳಿದಾಗ ಕೊಂಬೆ ಸವರಿ ಲೈನ್ ಕ್ಲಿಯರ್ ಮಾಡ್ತಿರಬೇಕಾದ್ರೆ ಫಾರೆಸ್ಟಿನವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯಾ ಅಂತ ಕೂಡಲಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸಾರ್ ಕೇಳಿದರೆ ಕೋರ್ಟಿನಲ್ಲಿ ಕೇಸ್ ಹಾಕ್ತೀವಿ ಕೋರ್ಟಿನಾಗೆ ಇಸ್ಕೋ ಅಂತಾರೆ ಎಂದು ದುರ್ಗಪ್ಪ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳುತ್ತಾರೆ ಆಗ ಪೂರ್ಣಚಂದ್ರ ತೇಜಸ್ವಿ ಅವರು ಅರೆ ಕೊಡ್ಲಿ ನಂದಲ್ವೇನಯ್ಯ ಎಂದು ಪ್ರಶ್ನೆ ಮಾಡುತ್ತಾನೆ ಲೈನ್ಮೆನ್ ದುರ್ಗಪ್ಪ ಹಾಗಂತ ಹೇಳಿದರೆ ಕೇಳಬೇಕಲ್ಲ ಸರ್ ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದರೂ ಕೇಳದೆ ಜೂರತ್ ಮಾಡಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಮಡಗವ್ರೆ ಅಂದರೆ ಜೋರು ಮಾಡಿ ನನ್ನ ಹತ್ರ ಕೊಡಲಿಯನ್ನು ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಅದನ್ನು ಇಟ್ಟಿದ್ದಾರೆ ಅಂತ ಕೇಳಿದಾಗ ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವೂ ಇರಲಿಲ್ಲ ಎನ್ನುತ್ತಾ ಪೂರ್ಣಚಂದ್ರ ತೇಜಸ್ವಿಯವರು ಆದರೂ ನ್ಯಾಯ ಮುಖ್ಯ ಅಲ್ಲವೇ ಇಂಥ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ ನನಗೆ ನನ್ನ ಎಷ್ಟೋ ಕತೆಗಳ ಮೂಲ ಇಂಥ ಕ್ಷುದ್ರ ಗೋಜಲುಗಳಲ್ಲೇ ಉದುಗಿರುತ್ತದೆ ಎಂದು ತೇಜಸ್ವಿಯವರು ಹೇಳುತ್ತಾರೆ ಮುಂದುವರಿಯುತ್ತಾ ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡ ಕಿತ್ಕೊಂಡಿದ್ದಾರಂತೆ ಒಂದು ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದ ಪೂರ್ಣಚಂದ್ರ ತೇಜಸ್ವಿ ಒಳಗೆ ಫಾರೆಸ್ಟರ್ ನಾಗರಾಜು ಪೊಲೀಸ್ ಇನ್ಸ್ಪೆಕ್ಟರ್ ಥರದ ಡ್ರೆಸ್ಸನ್ನು ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತುಕೊಂಡಿದ್ದ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆಂದು ತೋರುತ್ತದೆ ವಿಚಿತ್ರವಾದಂತಹ ಗತ್ತಿನಲ್ಲಿ ನಾಗರಾಜ ನನ್ನ ಕಡೆಗೆ ನೋಡಿದ ಆಗ ನಾನು ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳುತ್ತಾರೆ ನಾಗರಾಜನನ್ನು ಆಗ ನಾಗರಾಜ ಕುತ್ಕೊಳ್ಳಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ತನ್ನ ತುತ್ತುರಿಯುವುದಲು ಪಿಪಿ ಸರಿ ಮಾಡಿಕೊಂಡ ಆ ನಂತರ ವೆಪ್ಪನ್ ಸರ್ ವೆಪ್ಪನ್ ನಮಗೆ ಮುಖ್ಯ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಆಗುತ್ತೆ ಏಕೆಂದರೆ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ಲ ಅಂತ ಕಾಣುತ್ತದೆ ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದ ಅಂತ ಕತ್ರಿಲಿ ಕಡಿದ್ನ ಕೊಡಲೀಲಿ ಕಡಿದ್ನೋ ಗರಗಸದಲ್ಲಿ ಕೊಯ್ದನೋ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾರೆ ಆವಾಗ ನಾವು ವೆಪನ್ ಅಂದರೆ ಆಯುಧವನ್ನು ಆಯುಧ ಹಾಜರು ಬೇಡ್ವೋ ನೀವೇ ಹೇಳಿ ನೀವು ಯಾಕೆ ಇಂಥ ಕಾನೂನು ಬಾಹಿರ ಕೆಲಸಕ್ಕೆ ಕೊಡಲಿ ಕೊಟ್ರಿ ಎಂದು ಒಂದು ರೀತಿಯಲ್ಲಿ ನಿಮ್ಮದು ತಪ್ಪಲ್ವೇ ಎಂದು ತೇಜಸ್ವಿಯವರನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜು ಕೇಳುತ್ತಾನೆ ಆಗ ಪೂರ್ಣಚಂದ್ರ ತೇಜಸ್ವಿಯವರು ಅಲ್ಲರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮಗೆ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದ ಹಾಕಬೇಕೋ ಬೇಡವೋ ಹೇಳಿ ಎಂದ ತೇಜಸ್ವಿ ಆಗ ನಾಗರಾಜು ಹೀಗೆ ಹೇಳುತ್ತಾನೆ ನೋಡಿ ಸಾರ್ ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ನೀವಾಗ ಕೇಳ್ತಿರೋದಿದ್ದರೆ ಕೇಳ್ದಿರೋ ದ್ ಕೇಳಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೀನಿ ಪಿ ಡಬ್ಲ್ಯೂನವರು ಕರೆಂಟಿನವರು ಟೆಲಿಫೋನಿನವರು ಈ ಮೂರೂ ಡಿಪಾರ್ಟ್ಮೆಂಟುಗಳು ನಮಗೆ ಎನಿಮಿ ನಂಬರ್ ಒನ್ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ ಪಿ ಡಬ್ಲ್ಯೂ ಡಿನವರು ಈ ಕರೆಂಟಿನವರು ಟೆಲಿಫೋನಿನವರು ಅವರ ಲೈನು ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡನ್ನು ಕಡಿದು ಹಾಳು ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನು ಕೊಡಬೇಕು ಅಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಅಂದ್ಕೊಳ್ತೀನಿ ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರೂ ಮನೆಗೆ ಸೌದೆ ಕೊಳ್ತಾನೆ ಇಲ್ವಾ ಇಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ ಇವರಿಗೆ ಬುದ್ಧಿ ಕಲಿಸ್ಬೇಕೋ ಬೇಡವೇ ಇವರಿಗೆ ಬುದ್ಧಿಯನ್ನು ಕಲಿಸ್ಬೇಕೋ ಬೇಡವೋ ನೀವೇ ಹೇಳಿ ಎಂದು ನಾಗರಾಜ ಕೇಳುತ್ತಾನೆ ನನಗೆ ನಾಗರಾಜ ಕೊಂಚ ಪರಿಚಯ ಇದ್ದ ಮನುಷ್ಯ ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನು ನೋಡಿಯೇ ಈ ರೀತಿ ಠೇಂಕಾರದಲ್ಲಿ ಮಾತಾಡುತ್ತಿರಬಹುದೆಂದು ನಾನು ಊಹಿಸಿದೆ ಎಂದು ತೇಜಸ್ವಿಯವರು ಹೇಳುತ್ತಾರೆ ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂಥ ದುರುದ್ದೇಶ ಏನು ಇರುವುದು ನನಗೆ ಕಾಣಲಿಲ್ಲ ನಾಗರಾಜ ಅವನನ್ನು ಕೋರ್ಟ್ಗೆಳೆಯುವುದು ಕೇಸು ಹಾಕುವುದು ಅಸಂಭವ ಎಂದೇ ನನಗನಿಸಿತ್ತು ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾಡುತ್ತಿರಬಹುದೆಂದು ನಾನು ಊಹೆ ಮಾಡಿದೆ ಎಂದು ಪೂರ್ಣಚಂದ್ರ ತೇಜಸ್ವಿಯವರು ಇಲ್ಲಿ ಬರೆದುಕೊಳ್ಳುತ್ತಾರೆ ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೆಯದೋ ಅನ್ನಿ ಒಳ್ಳೆಯದೋ ಅನ್ನಿ ಎಂದು ಕೇಳುತ್ತಾರೆ ಅದ್ಯಾಕೆ ತರ್ಪಣ ಕೊಡ್ತೀರಾ ಕೇಸ್ ನಡೀಲಿ ಸರ್ ನಂದು ತಪ್ಪೋ ಅವಂದು ತಪ್ಪೋ ತೀರ್ಮಾನ ಆಗಲಿ ಎನ್ನುತ್ತಾನೆ ಆಗ ತೇಜಸ್ವಿ ಅಲ್ಲ ರೀ ನಾಗರಾಜ್ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನು ರೀ ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದ್ದರೆ ತಾನೇ ಕೇಸ್ ತೀರ್ಮಾನ ಆಗೋದು ಎಂದು ಪ್ರಶ್ನೆ ಮಾಡುತ್ತಾರೆ ತೇಜಸ್ವಿಯವರು ಆಗ ನಾಗರಾಜು ನಿರ್ಧಾರದ ಧ್ವನಿಯಲ್ಲಿ ನೋಡಿ ಸಾರ್ ಈಗ ಕೊಡಲಿ ಕೊಡೋದಕ್ಕೆ ಆಗಲ್ಲ ನಮ್ಮ ಆಫೀಸಿನವರೆಗೆ ನೋಡಿದಿರಾ ನಿಂತಿದ್ದ ಬೇ ಕರ್ ಅಂಬಾಜೆಡೇರ್ ಕಾರುಗಳು ಅವೆಲ್ಲ ನಿಮ್ಮ ಕೊಡಲಿ ಥರನೇ ಕಾನ್ ಪಿಸಿಕೇಟ್ ಮಾಡಿ ತಂದವು ಗಂಧ ಸಾಗಾಣಿಕೆ ಮಾಡೋರ್ದು ಕಾರು ಕದ್ದಿದ್ದು ಮಾಲು ಕದ್ದಿದ್ದು ಸದ್ಯಕ್ಕೆ ನಿಮ್ಮ ಕೊಡಲಿ ಕದ್ದ ಮಾಲಲ್ಲ ಬಿಡಿ ಈ ಕಾರುಗಳನ್ನು ಕೇಸು ಇತ್ಯರ್ಥವಾದ ಮೇಲೆ ಕೊಟ್ಬಿಡ್ತೀವಿ ವಾರಸುದಾರರಿಲ್ಲದಿದ್ದರೆ ಹರಾಜು ಹಾಕಿಬಿಡ್ತೀವಿ ನಾಗರಾಜ್ ತಾನು ವಶಕ್ಕೆ ತಗೊಂಡಿರೋ ಕಾರುಗಳ ಬಗ್ಗೆ ಹೇಳಿದ ಆಗ ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು ಇನ್ನೊಂದೆರಡರ ಮೇಲೆ ಯಾವ ಕಾಡು ಬಳ್ಳಿಗಳು ಹಬ್ಬ ತೊಡಗಿದ್ದವು ಅವುಗಳ ಸದ್ಯದ ಶೋಚನೀಯ ಸ್ಥಿತಿ ನೋಡಿದರೆ ಅವು ಎಂದಾದರೂ ರಸ್ತೆ ಮ ಮೇಲೆ ಓಡಾಡಿದ್ದವೇ ಊಹಿಸಲು ಸಾಧ್ಯವಿರಲಿಲ್ಲ ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರಿಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ ಗುಜರಿಯವರಿಗೂ ಕೂಡ ಕೆಲಸಕ್ಕೆ ಬರಲ್ಲ ಆ ಸ್ಥಿತಿಯನ್ನು ತಲುಪಿರುತ್ತವೆ ಕೇಸು ಮುಗಿಯುವುದರೊಳಗೆ ಎಂದು ಆಲೋಚನೆ ಮಾಡುತ್ತಾರೆ ತೇಜಸ್ವಿ ಅವರು ಸರಿ ಬಿಡಿ ನಾಗರಾಜ್ ನಾನು ಇನ್ನೊಂದು ಕೊಡಲಿ ತಗೊಳ್ತೀನಿ ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರೂ ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸು ಹಾಕಿಕೊಳ್ಳುತ್ತೀರಾ ಕೇಳೋದಕ್ಕೆ ಕೊಡಲಿ ನೀವು ನಿಧಾನವಾಗಿ ಕೇಸು ಇತ್ಯರ್ಥ ಆಗಿ ಎಲ್ಲರಿಗೂ ಬುದ್ಧಿ ಕಲಸಿಯಾದ ಮೇಲೆ ಕೊಡಿ ಎಂದೆನ್ನುತ್ತಾ ಪೂರ್ಣಚಂದ್ರ ತೇಜಸ್ವಿಯವರು ಅಲ್ಲಿಂದ ಎದ್ ಎದ್ದೇಳುತ್ತಾರೆ ಆಗ ನಾಗರಾಜನಿಗೆ ಏನನಿಸಿತೋ ಏನೋ ದುರ್ಗಪ್ಪನ ಕಡೆಯನ್ನು ತಿರುಗಿ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದರೆ ಮ್ಯಾಲಿನೋರ್ನ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತಾನೆ ಮಾತಾಡ್ತೀಯಾ ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನೆ ಲಾಕಪ್ಗೆ ಹಾಕಿಸಿಬಿಡ್ತೀನಿ ಏನಂತ ತಿಳ್ಕೊಂಡಿದ್ಯಾ ಎಂದು ಕೂಗಿ ಗಾರ್ಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡಿ ಎಂದು ಆಜ್ಞೆ ಮಾಡಿದ ಅಲ್ಲೇ ಇದ್ದಂತಹ ಗಾರ್ಡ್ ರಾಮಪ್ಪನಿಗೆ ಅವನಿಗೆ ಸ್ವಲ್ಪ ಬೆದರಿಕೆ ಮಾತುಗಳನ್ನು ಹೇಳಿ ಕೊಡಲಿಯನ್ನು ಅವನಿಗೆ ಕೊಟ್ಟು ಬಿಡಿ ಎಂದು ಆಜ್ಞೆಯನ್ನು ಮಾಡಿದ ನಾಗರಾಜ್ ಆಗ ದುರ್ಗಪ್ಪ ಮತ್ತೆ ಮರ ತಾನು ಕಡೆ ಕಡೆದಿಲ್ಲವೆಂದು ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದೆ ಎಂದು ಹಳೆ ಪ್ರವ ಪ್ರವಹರ ಪುನರಾವರ್ತನೆಯನ್ನು ಮಾಡ್ತಾನೆ ಆಗ ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಅದು ಆನೆ ಬೀಳಿಸಿದೆ ಎಂದು ಹೇಳಿದಾಗ ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ ಹಾಗಂತ ಹೇಳಿಕೆ ಬರ್ಕೊಡ್ತೀಯೋ ಹಾಗಿದ್ರೆ ಹೇಳು ಅದನ್ನೂ ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಕಿ ಹಾಕಿ ಬರೇ ಹಾಕಿಸ್ಬಿಡ್ತೀನಿ ಬರೇ ಹಾಕಿಬಿಡ್ತೀನಿ ನಿನ್ನ ಪುಕಾರ ಏನಿದ್ರೂ ಬರವಣಿಗೆಯಲ್ಲೇ ಇರಬೇಕು ಹಾಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗುಡುಗಿದ ಮತ್ತೆ ನಾಗರಾಜು ಆಗ ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೇನೇನೋ ಗೊಣಗುತ್ತಾ ಗಾರ್ಡ್ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋದ ಆನೆಯನ್ನು ಕಾನ್ಪಿಸಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರು ತಂದಷ್ಟು ಸುಲಭವಾಗಿರಲಾರದೆಂದು ನನಗೆ ಅನಿಸಿತು ಯಾರಿಗೆ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಅಂದರೆ ಅಧ್ಯಾಯ ನಾಲ್ಕನ್ನು ನೋಡೋಣ ಅಧ್ಯಾಯ ನಾಲ್ಕರಲ್ಲಿ ಬರುವಂತಹ ಪಾತ್ರ ಪರಿಚಯ ಇಲ್ಲಿ ಬರುವಂತಹ ಪಾತ್ರಗಳು ಎಂದರೆ ಕೃಷ್ಣೇಗೌಡ ಕೃಷ್ಣೇಗೌಡ ಆನೆಯ ಮಾಲೀಕ ಎರಡನೆಯ ಪಾತ್ರ ವೇಲಾಯುಧ ಇವನು ಆನೆಯನ್ನು ಸಾಕುವಂತಹ ಮಾವುತ ಅಂದರೆ ಅದಕ್ಕೆ ಟ್ರೈನಿಂಗ್ ಕೊಡುವಂತಹ ಮಾವುತ ಬೇಲಾಯುಧ ಇನ್ನು ಮೂರನೇ ಪಾತ್ರ ಶಿವೇಗೌಡ ಇವನು ಸಾಮಿಲಿನ ಮಾಲೀಕ ನಾಲ್ಕನೇ ಪ್ರಾ ಪಾತ್ರ ಕ್ಲೀನರ್ ನಾಯರ್ ಅಂದರೆ ಲಾರಿ ಕ್ಲೀನರ್ ನಾಯರ್ ಈ ನಾಲ್ಕು ಪ್ರಮುಖ ಪಾತ್ರಗಳನ್ನು ನಾವು ಅಧ್ಯಾಯ ನಾಲ್ಕರಲ್ಲಿ ನೋಡುತ್ತೇವೆ ಇನ್ನು ಅಧ್ಯಯನ ನಾಲ್ಕರ ಸಾರಾಂಶವನ್ನು ತಿಳಿಯೋಣ ಓದುವುದರ ಮೂಲಕ ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರೂ ಅದನ್ನು ತಂದು ಕಟ್ಟಿಹಾಕಿ ಬರೇ ಎಳೆಯುತ್ತೇನೆನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ ಅಂದರೆ ಕಳೆದ ವೀಡಿಯೋದಲ್ಲಿ ನಾವು ನೋಡಿದೆವು ಆನೆ ಕೊಂಬೆಗಳನ್ನು ಮರದ ಕೊಂಬೆಯನ್ನು ಮುರಿದು ಲೈನ್ ಮೇಲೆ ಹಾಕಿದೆ ಎಂದು ಕರನ್ ಲೈನ್ ಲೈನ್ಮೆನ್ ದುರ್ಗಪ್ಪ ದೂರಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜ ಅದನ್ನು ತಂದು ನಾನು ಇಲ್ಲಿ ಕಟ್ಟಿಹಾಕುತ್ತೇನೆ ಎಂದು ಹೇಳಿದಾಗ ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರೂ ಅದನ್ನು ತಂದು ಕಟ್ಟಿಹಾಕಿ ಬರೇ ಎಳೆಯುತ್ತೇನೆನ್ನುವ ನಾಗರಾಜನ ಮಾತನ್ನ ನಂಬುವ ಹಾಗೆ ಇರಲಿಲ್ಲ ಯಾಕೆಂದರೆ ನಮ್ಮೂರಿನ ಮರದ ವ್ಯಾಪಾರಿಗಳು ಸಾಮಿಲಿನವರು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು ಆನೆ ಬಾಡಿಗೆ ಕೆಲಸವನ್ನು ಮಾಡ್ತಾ ಇತ್ತು ಎಂತಹ ಕೆಲಸ ಅದು ಅಂದರೆ ಅದು ಮರದ ದಿಮ್ಮಿಗಳನ್ನು ಭಾರವಾದ ಮರದ ದಿಮ್ಮಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದು ಸಾಗಿಸುತ್ತಿತ್ತು ಆ ಕಾರಣಕ್ಕೆ ಆನೆಯ ಮಾಲೀಕನಾದಂತಹ ಕೃಷ್ಣೇಗೌಡನಿಗೆ ಅಪಾರ ಬಾಡಿಗೆ ಸಿಗುತ್ತಿತ್ತು ಇನ್ನು ಆನೆಯ ಅಪಾರ ಶಕ್ತಿ ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ನಮ್ಮ ಊಹೆಗೆ ನಿಲುಕುವಂತಹದ್ದು ಅಂದರೆ ನಾವು ಆನೆಯನ್ನು ಆಗಿಯೇ ನೋಡುವುದಕ್ಕೂ ಅದು ಕೆಲಸ ಮಾಡುವಾಗ ನೋಡುವುದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನಾವು ಅದರ ಶಕ್ತಿಯನ್ನು ಊಹೆ ಮಾಡಲು ಸಾಧ್ಯವಿಲ್ಲದಂತೆ ಅದು ಕೆಲಸವನ್ನು ಮಾಡುತ್ತದೆ ಈ ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅದರ ಶಕ್ತಿಯ ಅಂದಾಜು ಸಿಗುವುದೇ ಇಲ್ಲ ಆದರೆ ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು ಬೇರುಗಳೆಲ್ಲ ಪಟಪಟ ನೆಲದಿಂದೆದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ ಇಲ್ಲಿ ಆನೆ ಶಕ್ತಿಯನ್ನು ಹೇಳ್ತಾ ಇದ್ದಾರೆ ಆನೆಗೆ ಕಟ್ಟಿ ದೊಡ್ಡ ದೊಡ್ಡ ಮರಗಳನ್ನು ಎಳೆಸಿದಾಗ ಒಮ್ಮೆ ತಳ್ಳಿದರೆ ಸಾಕು ಆ ಮರದ ಬೇರುಗಳೆಲ್ಲ ಕೂಡ ಪಟಪಟ ಎಂದು ನೆಲದಿಂದ ಮೇಲೆದ್ದು ಬಂದ್ಬಿಡುತ್ತವೆ ಮರ ಕೂಡ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ ತೀರಾ ದೊಡ್ಡ ಮರಗಳಾದರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸಿ ಅಡ್ಡಬೇರುಗಳನ್ನು ಕಡಿದು ಆನೆಗೆ ತಳ್ಳಲು ಹೇಳಿದರೆ ಸಾಕು ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆರಳ ನೆಲಕ್ಕೆ ಹುರುಳು ಉರುಳಿ ಬಿಡುತ್ತವೆ ಹುರುಳುತ್ತಿದ್ದವು ಅಂತಹ ಶಕ್ತಿ ಆ ಕೃಷ್ಣೇಗೌಡನ ಆನೆಯದು ಅದು ಮರ ಉಳಿಸ್ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಕೆಲವೊಮ್ಮೆ ಆನೆಯಿಂದ ರಕ್ಷಣೆಯನ್ನು ಪಡೆಯಲು ಮರಗಳನ್ನು ಹತ್ತುತ್ತಾರೆ ಆ ಪರಿಯನ್ನು ನೋಡಿದರೆ ಆ ಮರವದ ಪ ಮರವನ್ನು ಉರುಳಿಸುವ ಪರಿಯನ್ನು ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಕ್ಕೆ ಮರ ಹತ್ತುವಂತಹವರನ್ನು ಕಂಡರೆ ನನಗೆ ಅವರು ಮೂರ್ಖರು ಎನ್ನಿಸುತ್ತದೆ ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರ ಬೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವೇನೂ ಅಲ್ಲ ಇಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿರುತ್ತಿದ್ದರೆಂದು ಕೇಳಿದ್ದೇವೆ ಈಗಿನ ಕಾಲದ ಯುದ್ಧದ ಟ್ಯಾಂಕುಗಳಂತೆಯೇ ಇವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ ಎಂದು ಪೂರ್ಣಚಂದ್ರ ತೇಜಸ್ವಿಯವರು ಇಲ್ಲಿ ಆನೆಯ ಶಕ್ತಿಯ ಒಂದು ವರ್ಣನೆಯನ್ನು ಮಾಡಿದ್ದಾರೆ ಬಲಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣನಂತಿದ್ದ ಬೇಲಾಯುಧನ ಆಜ್ಞೆಗಳಿಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿದ್ದುದು ಮಾತ್ರ ತಮಾಷೆಯಾಗಿ ಕಾಣುತ್ತಿತ್ತು ನನಗೆ ಎಂದು ತೇಜಸ್ವಿ ಅವರು ಇಲ್ಲಿ ಹೇಳುತ್ತಾರೆ ಆ ಆನೆ ನೋಡಿದರೆ ದೈತ್ಯ ಗಾತ್ರ ಬಲ ಭೀಮನ ರೀತಿ ಇದ್ದಂತಹ ಆನೆ ಈ ನರಪೇತಲ ಅಂದರೆ ಸಣಕಳ ಕಡ್ಡಿಯಂತಿದ್ದಂತಹ ಸಣಕಳ ನರಪೇತಲ ನಾರಾಯಣನಂತಿದ್ದಂತಹ ವೇಲಾಯುಧನನ ವೇಲಾಯುಧನ ಆಜ್ಞೆ ಮಾಡಿದ ತಕ್ಷಣ ಅವನ ಆಜ್ಞೆಗಳಿಗೆಲ್ಲ ತಲೆ ಬಾಗ್ತಾ ಇತ್ತು ಅದನ್ನು ನೋಡಿದ್ರೆ ಮಾತ್ರ ನನಗೆ ತುಂಬಾ ತಮಾಷೆಯಾಗಿ ಕಾಣ್ತಾ ಇತ್ತು ಎಂದು ಇಲ್ಲಿ ತೇಜಸ್ವಿ ಅವರು ಹೇಳುತ್ತಾರೆ ಮೂಡಿಗೆರೆಯ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು ಇಲ್ಲಿ ಮೂಡಿಗೆರೆ ಪಕ್ಕ ಒಂದು ನದಿ ಹರಿಯುತ್ತಾ ಇತ್ತು ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು ವೇಲಾಯುಧ ಅದರ ಮೈ ಮೇಲೆಲ್ಲ ಅತ್ತಿ ಇಳಿದು ತಿಕ್ಕಿ ಸ್ನಾನವನ್ನು ಮಾಡಿಸ್ತಾ ಇದ್ದ ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರಿನಂತೆ ಮೇಮೇಲೆಲ್ಲ ಎರಚಿಕೊಳ್ಳುವ ಆ ಆನೆಗೆ ಸ್ನಾನ ಯಾಕೆ ಮಾಡಿಸ್ತಿದ್ನೋ ಗೊತ್ತಿಲ್ಲ ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ ಎರಡು ಲೀಟರು ಶರಾಬು ಬಹುಮಾನ ಕೊಡುತ್ತಾರೆ ಎಂದು ಬೇಲಾಯುಧ ಹೇಳುತ್ತಿದ್ದ ಮೇಲಾಯುದ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡುತ್ತಿದ್ದನೋ ಎಷ್ಟನ್ನು ಅವನು ಕುಡಿಯುತ್ತಿದ್ದನೋ ಗೊತ್ತಿಲ್ಲ ಎಂದು ಪೂರ್ಣಚಂದ್ರ ಅವರು ಇಲ್ಲಿ ವ್ಯಂಗ್ಯದ ಮಾತುಗಳಲ್ಲಿ ಹೇಳುತ್ತಾರೆ ಅಂದರೆ ಇಲ್ಲಿ ನೋಡ್ಬೋದು ಆ ಮೂಡಿಗೆರೆ ಪಕ್ಕ ಒಂದು ಹರಿವ ಹಳ್ಳಕ್ಕೆ ಇದು ಅಡ್ಡಲಾಗಿ ವಾರಕ್ಕೊಮ್ಮೆ ಮಲ್ಕೊತಾಯಿತ್ತು ಅದು ಯಾವ ರೀತಿ ಮಲಗ್ತಾ ಇತ್ತು ಅಂದರೆ ದೊಡ್ಡ ಬಂಡೆಯೊಂದು ಆ ಹಳ್ಳಕ್ಕೆ ಅಡ್ಡಲಾಗಿ ಇಟ್ಟಂತೆ ಮಲಗ್ತಾ ಇತ್ತು ಆ ಟೈಮಲ್ಲಿ ಬೇಲಾಯುಧ ಅದರ ಮೈ ಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ದ ಹಾಂ ಸ್ನಾನ ಮುಗಿದ ಮೇಲೆ ಅದು ರಸ್ತೆ ಮೇಲೆ ಬಂದ ತಕ್ಷಣ ರಸ್ತೆಯಲ್ಲಿದ್ದಂತಹ ಧೂಳನ್ನೆಲ್ಲ ತಗೊಂಡು ಮನುಷ್ಯರು ಪೌಡರ್ ಹಚ್ಚಿಕೊಳ್ಳುವಂತೆ ಮೈಮೇಲೆಲ್ಲ ಅದು ಆ ಮಣ್ಣನ್ನು ಎರಚಿಕೊಳ್ತಾ ಇತ್ತು ಆ ಒಂದು ಸೌಭಾಗ್ಯಕ್ಕೆ ಆನೆಗೆ ಯಾಕೆ ಇವನು ಸ್ನಾನ ಮಾಡಿಸ್ತಿದ್ನೋ ನನಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಆನೆಗೆ ಹೆಚ್ಚಿನ ಕೆಲಸ ಇದ್ದಾಗೆಲ್ಲ ಕೂಡ ಕೃಷ್ಣೇಗೌಡ ಕೃಷಿಯಿಂದ ಅದಕ್ಕೆ ಎರಡು ಲೀಟರ್ ಶರಾಬು ಹೆಂಡವನ್ನು ಬಹುಮಾನವಾಗಿ ಇದ್ದ ಬೇಲಾಯುಧ ಎಂದು ಬೇಲಾಯುಧ ಹೇಳ್ತಾ ಇದ್ದ ಅವನಿಗೆ ಬಹುಮಾನ ಈ ರೀತಿ ಸಿಗುತ್ತೆ ಅಂತ ಆದರೆ ಅದರಲ್ಲಿ ಬೇಲಾಯುಧ ಎಷ್ಟನ್ನು ಕುಡಿತಾ ಇದ್ನೋ ಆನೆಗೆ ಎಷ್ಟು ಕುಡಿಸ್ ಕುಡಿಸ್ತಿದ್ನೋ ಗೊತ್ತಿಲ್ಲ ಎಂದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಆದರೆ ಈ ಇಬ್ಬರ ಮದ್ಯಪಾನದ ದಿಸೆಯಿಂದ ಈ ಬೇಸಿಗೆಯಲ್ಲಿ ಮತ್ತೆ ಇವರ ಹಗರಣಗಳು ಪ್ರಾರಂಭ ಆದವು ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯಿತು ಎಂದು ಊರಿನ ಜನಗಳು ಗುಸುಗುಸು ಗಾಳಿ ಸುದ್ದಿ ಹಬ್ಬಿಕೊಂಡಿದ್ರು ಆ ಒಂದು ಸುದ್ದಿಯ ಹಿನ್ನೆಲೆಯನ್ನು ನೋಡೋಣ ಒಂದು ದಿನ ಶಿವೇಗೌಡರ ಸಾಮಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ ಅಂದರೆ ಒಂದಿನ ಶಿವೇಗೌಡನ ಸಾಮಿನಲ್ಲಿ ಕಳ್ಳನಾಟ ಕಳ್ಳ ಕಳ್ಳನ ಒಂದು ಕಳ್ಳತನದ ಒಂದು ಮಾಲನ ಇಳಿಸಲು ರಾತ್ರೋರಾತ್ರಿ ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದ್ರಂತೆ ಈಚೆಗೆ ಮರ ಕಡಿಯುವುದರ ಬಗ್ಗೆ ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರದ ಕಾನೂನು ನಿಬಂಧನೆಗಳು ವಿಪರೀತ ಬಿಗಿಯಾಗಿದ್ದರಿಂದ ಸಾಮಿಲಿನವರು ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಯುತ್ತಿದ್ದುದು ಆನೆಯ ಮಾವುತ ಇಬ್ಬರೂ ತಮ್ಮ ತಮ್ಮ ಕೋಟ ಶರಾಬು ಕುಡಿದು ಬಿಗಿಯಾಗಿದ್ದರು ಆನೆಯ ಮಾವುತ ಇಬ್ಬರೂ ತಮ್ಮ ತಮ್ಮ ಕೋಟದ ಒಂದು ಶರಾಬನ್ನು ಕುಡಿದು ಬಿಗಿಯಾಗಿದ್ದರು ಯಾರ್ಯಾರು ಕೃಷ್ಣೇಗೌಡ ಮತ್ತು ಮಾವುತ ಬೇಲ ಇದನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತ್ತು ಆನೆಯ ಜೊತೆ ಅವನು ಹೋಗ್ಬೇಕಾಗಿದ್ದರಿಂದ ಅವನಿಗೆ ತುಂಬಾ ಸಿಟ್ಟು ಬಂದಿತ್ತು ರಾತ್ರಿ ಕೂಡ ಕೆಲಸ ಮಾಡಬೇಕಲ್ಲ ಅಂತ ಆಗ ಸಾಮಿಲಿನ ಒಳಗೆ ಲೋಡು ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟೀರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೆ ನಿದ್ದೆಯಲ್ಲಿ ಮಲಗಿದ್ದ ಶರಾಬಿನ ನಿಷಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಾಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೋಯಿತು ಅಂದರೆ ಶರಾಬಿನ ಒಂದು ಮತ್ತಿನಲ್ಲಿ ಇದ್ದಂತಹ ವೇಲಾಯುದನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದ ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತು ಹೋಯಿತು ಇಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಂಬಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ನಿದ್ದೆಯ ಜೋಂಪಿನಲ್ಲಿದ್ದ ಡ್ರೈವರ್ಗೆ ಎಚ್ಚರ ಆದಾಗ ಪ್ರಪಂಚ ಯಾಕೋ ತಲೆಕೆಳಗಾಗುತ್ತಿದೆ ಅನ್ನಿಸಿತು ಆಗ ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಳ್ಳಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿಬಿತ್ತು ಲಾರಿ ಮೆಲ್ಲಗೆ ವಾಳುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವವೇನೂ ಇರಲಿಲ್ಲ ಆದರೆ ಕ್ಯಾಬಿನಲ್ಲಿ ಇಟ್ಟಿದ್ದ ಮಣಬಾರದ ಲಾರಿ ಜಾಕ್ ದೊಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದು ಒಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ ಕಿಮಕ್ ಎನ್ನದೇ ಹೋಗಿದ್ದ ಅಂದರೆ ಅವನು ತೀರಿಕೊಂಡಿದ್ದ ಆಗ ಕುಡಿದ ಮತ್ತಿನಲ್ಲಿ ವೇಲಾಯುದನಿಗೆ ಇದೇಕೆ ನಾಟ ಉರುಳುವುದರ ಉರುಳುವುದರ ಬದಲು ಲಾರಿಯೇ ಉರುಳುತ್ತಿದೆ ಅರ್ಥವಾಗಲಿಲ್ಲ ಮೊದಲಿಗೆ ಆನೆಯದೆ ಏನು ಕಿತಾಪತಿ ಎಂದು ಕೋಪಗೊಂಡು ಅದಕ್ಕೆ ಒಂದಷ್ಟು ಶಿಕ್ಷೆ ಕೊಟ್ಟ ಆದರೆ ನಿಧಾನವಾಗಿ ಅವನಿಗೆ ಗೊತ್ತಾಯಿತು ಕ್ಲೀನರ್ ಸೂಳೆಮಗ ನಾಟ್ಯಕ್ಕೆ ಕಟ್ಟಿದ್ದ ಹಗ್ಗವನ್ನೇ ಬಿಚ್ಚದೆ ಎತ್ತಲು ಹೋಗಿದ್ದಾನೆ ಲಾರಿ ದಡಾರನೆ ಉರುಳಿದ ಸದ್ದು ಕೇಳಿ ಏನಾಯಿತೆಂದು ಗಾಬರಿಯಾದ ಶಿವೇಗೌಡರು ಲಾರಿ ಕ್ಲೀನರು ಎಲ್ಲಿ ಓಡು ಹೋದರೂ ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದ ಶಿವೇಗೌಡ ನಾಟಕಕ್ಕೆ ಕಟ್ಟಿದ ಹಗ್ಗಗಳನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದರು ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು ಏನೆಂದು ಕೇಳಿದಾಗ ಡ್ರೈವರನ್ನು ಎತ್ತಲಾಗುವುದ ಇಲ್ಲೇ ಇದ್ನಲ್ಲ ಎಂದು ಕೊಣಗಿದ ಡ್ರೈವರ್ ಎಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿಯಾದರು ಮುಂದೇನು ಮಾಡುವುದು ತೋಚದೆ ಮಂಕಾಗಿ ನಿಂತರು ಲಾರಿಯಲ್ಲಿ ತಂದಿದ್ದೇ ಕಳ್ಳ ಕಳ್ಳನಾಟ ಕಳ್ಳ ಸಾಮಗ್ರಿಗಳನ್ನು ಕಳ್ಳ ಒಂದು ವಸ್ತುಗಳನ್ನು ಕಳ್ಳ ಮಾಲನ್ನು ತಂದಿದ್ದರು ಆದರೆ ರಾತ್ರೋ ರಾತ್ರಿ ಆಲ್ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ ಎಲ್ಲ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ ಕಳ್ಳನಾಟ ದಂಧೆ ಎಲ್ಲಿ ಹೊರಬರುತ್ತೋ ಲಾರಿಯನ್ನು ಸೀಜ್ ಮಾಡ್ತಾರೋ ಆನೆಯನ್ನು ಸೀಜ್ ಮಾಡ್ತಾರೋ ಸಾಮಿಲಿಗೆ ಬೀಗ ಮಾವುತನಿಗೂ ಕ್ಲೀನರಿಗೂ ಕೋಳ ಎಂದೆಲ್ಲ ಯೋಚನೆ ಶಿವೇಗೌಡನಿಗೆ ಆಗ ಕುಡುಕ್ ನನ್ನ ಮಗನೇ ಎಂತ ಗಂಡಾಂತರ ತಂದಿಟ್ಬಿಟ್ಟೆ ನೋಡು ಎಂದು ವೇಲಾಯುದನಿಗೆ ಶಿವೇಗೌಡರು ಇದ್ರು ಬೈಯುತ್ತಾ ಅವನು ತಾನು ಕುಡದೇ ಇಲ್ಲವೆಂದು ಬೈತಾ ಇದ್ದಾಗ ವೆಲಾಯುದ ಹೇಳ್ತಾನೆ ನಾನು ಕುಡ್ದೇ ಇಲ್ಲ ಆನೆ ಕುಡ್ದಿರೋದು ಎಂದು ಅದರ ಮೇಲೇ ಅಪವಾದವನ್ನು ಎತ್ತಾಕ್ಬಿಡ್ತಾನೆ ಅಗ್ಗ ಬಿಚ್ಚಿದೆ ಯಾಕೆ ನಾಟ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ ಮುಂದೇನಾಯ್ತೆಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬೆಳಗ್ಗೆ ನೋಡಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು ಈ ವಾರ್ತೆ ಬರೇ ಪಿಸು ಮಾತಿನಲ್ಲೇ ಮುಕ್ತಾಯವಾದ್ದರಿಂದ ಶಿವೇಗೌಡರು ಕೃಷ್ಣೇಗೌಡರು ಇಬ್ಬರೂ ಸೇರಿ ಇದನ್ನು ಮುಚ್ಚಿ ಹಾಕಿರಬೇಕು ಯಾರೂ ದೂರು ಕೊಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿ ಆಗಲಿಲ್ಲ ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರ್ಗೆ ಒಂದೊಂದು ಸಂಸಾರ ಇದ್ದದರಿಂದ ಆ ಹದಿನೇಳು ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾರದ ಕ್ಲೀನರ್ ಯಾರಿಗೂ ವಿಷಯ ತಿಳಿಸಿ ಹೋಗಲಿಲ್ಲ ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸ ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಎಣವನ್ನ ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ಹೇಳಿದ ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಒಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂಡಿ ಮಾಡಿದರು ಎಂದು ಹೇಳಿದ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ ಕುಶಾಲಿಗಂತೂ ಸೊಂಡಿಲು ಬೀಸಿದರೆ ಸಾಕು ನಮ್ಮಂಥವರು ನಮ ಶಿವಾಯ ಅನ್ನೋದಕ್ಕೆ ಗ್ಯಾರಂಟಿ ಎಂದು ಇಲ್ಲಿ ತೇಜಸ್ವಿಯವರು ಹೇಳುತ್ತಾರೆ ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯನೇನೋ ನಿಮಗೆ ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ವು ಗೊತ್ತಾ ಎಂದು ತೇಜಸ್ವಿಯವರು ಹೇಳುತ್ತಾರೆ ಏನು ಸ್ವಾಮಿ ಸಾಯೋದಕ್ಕೆ ಎದುರೋವ ನಾನು ಅಂತ ತಿಳ್ಕೊಂಡ್ರ ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ ಮೆನ್ಗಳಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನಾನು ನೋಡಿದ್ದೀ ನೋ ರಿಟೈರ್ಡ್ ಆಗಿರೋದನ್ನು ನೋಡಿದೀರಾ ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ ದುರ್ಗಪ್ಪನಿಗೆ ಲೈನ್ಮೆನ್ ಕೆಲಸ ರೋಸಿ ಹೋದಂತೆ ಕಂಡಿತು ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲಿನ ಎದುರು ಹೋಗಿದ್ದ ಕಲಸ ಲೈನು ನೋಡಿಕೊಳ್ಳಲು ಕೊಟ್ಟಿದ್ದರು ಆ ವಿದ್ಯುತ್ ಲೈನು ಇಡೀ ಮೂಡುಗೆರೆಗೆ ತರಲೇ ಲೈನು ಎಂದು ಹೆಸರುವಾಸಿಯಾಗಿತ್ತು ಒಂದು ಕಡೆ ಹಳೇಕೋಟೆ ಗೌಡಲಿ ಬೈರಾಪುರದವರೆಗೆ ಇನ್ನೊಂದು ಕಡೆ ಬಣಕಲ್ಲು ನಿಡುವಾಳೆ ಜಾವಳಿವರೆಗೆ ಎಲ್ಲೆಲ್ಲೋ ಕಗ್ಗಾಟಿನ ನಡುವೆ ಎಲ್ಲ ನುಗ್ಗಿ ನುಸುಳಿ ಹೋಗಿತ್ತು ಈ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿ ಹೋಗಿತ್ತು ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿ ಹಾಕಿಕೊಳ್ಳಲಿ ಇಡೀ ಲೈನು ಕೆಟ್ ಕಟ್ಟಾಗುತ್ತಿತ್ತು ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಸುಳಿ ಕಟ್ಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೊರಡುತ್ತಿದ್ದ ಜನಕ್ಕಾಗಲಿ ಡಿಪಾರ್ಟ್ಮೆಂಟಿನವರಿಗಾಗಲಿ ಫಾರೆಸ್ಟಿನವರಿಗಾಗಲಿ ಅವನ ಕಷ್ಟ ಏನು ತಾನೇ ಗೊತ್ತಾಗಿದೆ ಗೊತ್ತಾದೀತು ನಾಗರಾಜ ಸೌದೆ ಮಾಡುತ್ತಾರೆ ಎಂದು ಜರೆದರೆ ಡಿಪಾರ್ಟ್ಮೆಂಟಿನವರು ಲೈನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು ಒಟ್ಟಿನಲ್ಲಿ ಜೇಡರ ಬಲಿಯಂತೆ ಸಹ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ ಈ ಬಣಕಲ್ಲು ಲೈನ್ನಲ್ಲಿ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡರ ಆನೆಗೆ ಬೈದದ್ದು ಆನೆಯ ಕಿಡಿಗೇಡಿತನಕ್ಕಿಂತ ಅವನ ರೇಜಿಗೆಯೇ ಕಾರಣವಾಗಿ ಇತ್ತು ಇದಾಗಿದೆ ಅಧ್ಯಾಯ ನಾಲ್ಕು ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಐದರ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು